ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಿಶಾ ಪುಹಯ. ಇವತ್ತೊಂದು ಅದ್ಭುತವಾಗಿರೋಂಥ ಒಂದು ಟ್ರೈಲರ್ನ ನೋಡಿದೆ. ಆ ಟ್ರೈಲರ್ ಬಂದು ಒಂದು ಹೊಸ ತಂಡದವ್ರದ್ದು ಒಂದು ಚಿತ್ರ ಅಂತಲೇ ಹೇಳ್ಬೋದು. ಚಿತ್ರದ ಹೆಸರು ಬಂದು ಪರ್ಯಾಯ ಅಂತ ಹೇಳಿ. ಟೈಟಲ್ನ ಕೇಳ್ತಿದ್ರಂಗೇನೆ ಒಂಥರ ಡಿಫ್ರೆಂಟಾಗಿ ಕೇಳಿಸ್ತಾ ಇರೋ ಥರ ಅನಿಸುತ್ತೆ. ಅಫ್ಕೋರ್ಸ್ ಎಸ್, ಯಾಕಂತಂದರೆ ಈ ಚಿತ್ರನ ನಿರ್ದೇಶನ ಮಾಡಿರೋವಂಥವ್ರು ಬಂದು ರಮಾನಂದ ಮಿತ್ರ ಅವರು. ಇದು ಅವರಿಗೆ ಎರಡನೇ ಚಿತ್ರ. ಹಾಗೆ ಈ ಚಿತ್ರದ ನಿರ್ಮಾಪಕರು ರಾಜ್ಕುಮಾರ್ ಬೆಳಗವರು. ಈ ಚಿತ್ರ ಕಂಪ್ಲೀಟ್ ಆಗಿ ಆ ಟೈಟಲ್ ನೋಡಿದಾಗ ನಮ್ಗೆ ಏನನ್ಸ್ತು ಅಂತಂದ್ರೆ ಇದೊಂದು ನೈಜ ಘಟನೆಯ ಚಿತ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗಾಂ ಹತ್ರ ಹೊಂದಿರುವಂತ ಒಂದು ಪುಟ್ಟ ಹಳ್ಳಿಯಲ್ಲಿ ನಡೆದಂತ ಒಂದು ನೈಜ ಘಟನೆಯನ್ನ ಚಿತ್ರರಂಗಕ್ಕೆ ಅವರು ಪರಿಚಯಿಸಕ್ಕೆ ಹೊರಟಿದ್ದಾರೆ. ಸೊ ಈ ಚಿತ್ರದಲ್ಲಿ ಹೊಸತನದ ಹೊಸಬ್ರನ್ನ ಕೂಡ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೊಸ ಕಲಾವಿದರು ನಡೆಸಿರುವಂತ ಒಂದು ಹೊಸತನದ ಕತೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಹೇಳಬೇಕು ಅಂದ್ರೆ ಒಂದು ಅಂಗವಿಕಲರ ಪಾತ್ರ ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಅವ್ರ ಸುತ್ತಮುತ್ತ ನಡೆಯುವಂತ ಒಂದು ಘಟನೆಗಳು, ಹಾಗೆ ಅವ್ರನ್ನ ಹೇಗೆ ನಮ್ಮ ಸುತ್ತ ಜನ ಯಾವ ತರ ಯಾವ ವ್ಯವಸ್ಥೆಯಲ್ಲಿ ಅವ್ರನ್ನ ತೊಡಗಿಸ್ಕೊಂತಾರೆ, ಯಾವ ತರ ಅವ್ರನ್ನ ನಡೆಸ್ಕೊಂತಾರೆ ಅನ್ನೋದು ಒಂದು ಒಂದು ಉದ್ದೇಶ. ಆದ್ರೆ ಇನ್ನೊಂದು ಕಡೆ ಅವರು ಕಂಪ್ಲೀಟ್ ಆಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕೂಡ ಆಡ್ ಮಾಡಿದ್ದಾರೆ. ಸೊ ಏನ್ ಇರ್ಬೋದು ಅನ್ನೋದು ಒಂದು ಕುತೂಹಲ ನನಗೂ ಕೂಡ ಇದೆ. ಯಾಕಂತಂದ್ರೆ ನೈಜ ಘಟನೆ ಅಂದಿದ ತಕ್ಷಣ ಒಂದ್ ಕಡೆ ಸಸ್ಪೆನ್ ಥ್ರಿಲ್ಲರ್ ಬರುತ್ತೆ, ಇನ್ನೊಂದ್ ಕಡೆ ಕುರುಡ ಕುಂಟ ಕಿವುಡ ಪ್ರತಿಯೊಂದು ಒಂದು ಅಂಗವಿಕಲರ್ ತಂಡ ಕೂಡ ಕಾಣಿಸ್ಕೊಳ್ತಾ ಇದೆ ಟ್ರೈಲರ್ ಅಲ್ಲಿ. ಸೊ ನೋಡಿದಾಗ ಒಂದು ಏನೋ ಒಂದು ಕ್ಯೂರಿಯಾಸಿಟಿ ಇದೆ. ಚಿತ್ರನ ಚಿತ್ರರಂಗದಲ್ಲಿ ರಿಲೀಸ್ ಆಗಿದ್ದನ್ನ ನಾನು ಕೂಡ ನನ್ನ ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು ಅಂತ ನನಗೂ ಕೂಡ ಒಂದು ಕುತೂಹಲ. ಅದ್ರ ಜೊತೆಗೆ ಈ ಚಿತ್ರದಲ್ಲಿ ಪ್ರಮುಖವಾಗಿ ಕೈ ಜೋಡಿಸಿ ಅವರಿಗೆ ಬೆಂಬಲಿಸಿ ಅವರಿಗೆ ಬೆಂತಟ್ಟಿ ನಿಂತಿರೋರು ನಮ್ಮ ಮನೆತನದ, ಅಂದ್ರೆ ನನ್ನ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಫ್ ಎಸ್ ಸುರಪ್ಗೌಡ ಕೂಡ ಅವರಿಗೆ ಒಂದು ಪ್ರೋತ್ಸಾಹಿಸಿದ್ದಾರೆ ತಂಡಕ್ಕೆ. ಸೊ ಇದೇ ಇದೇ ವರ್ಷ ಸೆಪ್ಟೆಂಬರ್ 8ನೇ ತಾರೀಕು ರಾಜ್ಯಾದ್ಯಂತ ಈ ಚಿತ್ರ ರಿಲೀಸ್ ಆಗ್ತದೆ. ದಯವಿಟ್ಟು ನೀವೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸಮೇತವಾಗಿ ಹೋಗಿ ಈ ಚಿತ್ರನ ನೋಡಿ. ಹೊಸಬ್ರಿಗೆ ಹೊಸತನಕ್ಕೆ ನಿಮ್ಮ ಬೆಂಬಲ ಅವಶ್ಯಕತೆ ಇರುತ್ತೆ. ಸೊ ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.